विजयनगर चानल वीक्षक नमस्कार विजयनगर वार्ते स्वागत मुख्यांश नगर ದಿನಾಂಕ 2 ರಂದು ನಗರದ ಬಿಡಿಸಿಸಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘದಿಂದ ವಿಜಯನಗರ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಜಿಲ್ಲಾ ಮಟ್ಟದ ಪತ್ರಕರ್ತರ ಕಲ್ಯಾಣ ನಿಧಿಗೆ 25 ಲಕ್ಷ ರೂಪಾಯಿ ನೀಡಲಾಗುವುದೆಂದು ಈ ವೇಳೆ ಜಿಲ್ಲಾ ಉಸ್ತುವಾರಿ ಜಮೀರ್ ಅಹಮದ್ ಖಾನ್ ರವರು ಭರವಸೆ ನೀಡಿದ್ದಾರೆ ಹೀಗೆ ಬಿಡಿಸಿಸಿ ಬ್ಯಾಂಕಿನ ಸಭಾಂಗಣದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವರು ಶಾಸಕರು ಜಿಲ್ಲಾಧ್ಯಕ್ಷರು ಸೇರಿದಂತೆ ಹಿರಿಯ ಪತ್ರಕರ್ತರಿಂದ ಸಸಿಗೆ ನೀರೆರೆಯುವ ಮೂಲಕ ಪತ್ರಿಕಾ ದಿನಾಚರಣೆಗೆ ಚಾಲನೆ ನೀಡಿದರು ಬಳಿಕ ರಾಜ್ಯ ಸಮಿತಿ ಸದಸ್ಯ ಪೂಜಾರಿ ವೆಂಕೋಬಾ ನಾಯಕರವರು ಮಾತನಾಡಿ ಪತ್ರಕರ್ತರು ಅನಾರೋಗ್ಯ ಅಥವಾ ಅಪಘಾತಕ್ಕೆ ಸಿಲುಕಿದ್ದಲ್ಲಿ ಅವರ ಔಷಧೋಪಚಾರಕ್ಕಾಗಿ ಪತ್ರಕರ್ತರ ಕಲ್ಯಾಣ ನಿಧಿಗೆ 5 ರಿಂದ 10 ಲಕ್ಷ ರೂಪಾಯಿ ಹಣವನ್ನು ನೀಡಬೇಕೆಂದು ಮನವಿ ಮೂಲಕ ಆಗ್ರಹಿಸಿದರು ಪತ್ರಕರ್ತರಿಗೆ ಏನಾದರೂ ಅಪಘಾತ ಆದಂತ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರ ನಿಧಿಯಿಂದ 5 ರಿಂದ 10 ಲಕ್ಷ ರೂಪಾಯಿ ವಿಜಯನಗರ ಜಿಲ್ಲೆ ರೂಪವಾಗಿರುವುದರಿಂದ ಇಲ್ಲಿ ಕಲ್ಯಾಣ ನಿಧಿಯಿಂದ ದೈಮಾರಿ ಈ ಕಲ್ಯಾಣ ನಿಧಿ ವಿಜಯನಗರ ಜಿಲ್ಲೆ ಕಲ್ಯಾಣ ನಿಧಿಗಾಗಿ ಪತ್ರಕರ್ತರಿಗೆ ಬಳಿಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಳ್ಳಿ ಲಕ್ಷ್ಮಣ್ ರವರು ಮಾತನಾಡಿ ಕೋವಿಡ್ ನಿಂದ ಬಹಳಷ್ಟು ಪತ್ರಕರ್ತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಹಾಗಾಗಿ ಪತ್ರಕರ್ತರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಪ್ರತ್ಯೇಕ ಅನುದಾನ ನೀಡಬೇಕು ಸಂಘದ ಜಿಲ್ಲಾ ಭವನಕ್ಕೆ ನಿವೇಶನ ಕಲ್ಪಿಸಿ ಕೊಡಬೇಕು ಜೊತೆಗೆ ಎಲ್ಲಾ ಪತ್ರಕರ್ತರಿಗೆ ನಿವೇಶನ ನೀಡಬೇಕು ಮತ್ತು ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ನೀಡಬೇಕು ಹಾಗೂ ಎಲ್ಲಾ ಸರ್ಕಾರಿ ಶಾಲೆಗಳು ಕನ್ನಡ ದಿನಪತ್ರಿಕೆಗಳನ್ನು ಖರೀದಿಸಲು ಸರ್ಕಾರದಿಂದ ಆದೇಶ ಹೊರಡಿಸಬೇಕೆಂದು ಸಚಿವರಲ್ಲಿ ಕೋರಿಕೊಂಡರು ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಂದ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಪತ್ರಕರ್ತರು ಸಂಕಷ್ಟಕ್ಕೊಳಗಾಗಿದ್ದಾರೆ ಪತ್ರಿಕೆ ಪ್ರಿಂಟ್ ಮೀಡಿಯಾ ಸಾಕಷ್ಟು ಸಂಕಷ್ಟಕ್ಕೊಳಗಾಗಿದೆ ಪ್ರಿಂಟ್ ಮೀಡಿಯಾ ಸಂಕಷ್ಟಕ್ಕೊಳಗಾಗಿದೆ ಅಂದರೆ ಆ ಪತ್ರಕರ್ತರು ಕೂಡ ಸಂಕಷ್ಟದಲ್ಲಿದ್ದಾರೆ ಸಾಕಷ್ಟು ಜನ ಪತ್ರಕರ್ತರು ಸಂಕಷ್ಟದಲ್ಲಿದ್ದಾರೆ ಉನ್ನತ ಉದ್ಯೋಗಿಗಳು ಕೆಳಗೆ ಬಂದಿದ್ದಾರೆ ಇನ್ನೂ ಕೆಲವರು ಕೆಲಸ ಕಟ್ಟು ಮನೆಯಲ್ಲಿ ಬಂದಿದ್ದಾರೆ ಇವತ್ತು ನಾಗರಿಕ ಮನೆಯಲ್ಲಿ ದಿನಪತ್ರಿಕೆಗಳು ಸಂಕಷ್ಟ ಪರಿಸ್ಥಿತಿ ಅನುಸರಿಸಲು ಅದರಲ್ಲಿ ಸಾವಿರಾರು ಪತ್ರಕರ್ತರ ಕುಟುಂಬಗಳು ಈ ಪತ್ರಿಕೋದ್ಯಮವನ್ನು ನೆನಪಿಕೊಂಡಿರುವುದು ನಾವು ತೀವ್ರ ಅನಿಸ್ತಾ ಇದ್ದೇವೆ ಅದೇ ನಮ್ಮೇವರು ಎಷ್ಟೋ ನೂರಾರು ಸಂಕಷ್ಟ ಬಿದ್ದರೂ ಕೂಡ ನಾವು ಜನಮುಖಿಯಾಗಿ ಸರ್ಕಾರ ಮತ್ತು ಆಡಳಿತ ಇಲಾಖೆಯ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾ ಬಂದಂತಹ ಒಂದು ಪತ್ರ ಇದೆ ಅದೇ ನಮ್ಮೇವರಂತ ಸಾಕಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ನಮ್ಮ ರಾಜ್ಯ शोचनीय ಈಗ ನಾವು ವಿಜಯನಗರ ಅಂದ್ರೆ ಬಳ್ಳಾರಿ ಲಕಂಡ ಬಳ್ಳಾರಿ ಜಿಲ್ಲೆಯ ನಂತರ ವಿಜಯನಗರ ಜಿಲ್ಲೆ ಉದಯ ಆದ ಮೇಲೆ ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾ ಸಂಘಟನೆಯಿಂದ ಒಂದು ಚುನಾವಣೆ ಮುಖಾಂತರ ಕಳೆದ ಆರು ತಿಂಗಳಿಂದ ನಾವು ಆಯ್ಕೆ ಆಗಿದ್ದೀವಿ
ಇನ್ನೂ ನಮಗೆ ಇಲ್ಲಿ ಜಿಲ್ಲಾ ಭವನ ಆಗಬೇಕಾಗಿದೆ. ಆಮೇಲೆ ಜಿಲ್ಲಾ ಭವನಕ್ಕೆ ಮೊನ್ನೆ ಸಚಿವರು ಬಂದಿದ್ದಾರೆ, ನಿವೇಶನ ಮಾಡಬೇಕು. ಆಮೇಲೆ ಎಲ್ಲಾ ಪತ್ರಕರ್ತರಿಗೂ ಕೂಡ ನಿವೇಶನವನ್ನ ನೀಡಬೇಕು ಅಂತ ಹೇಳ್ತಾ, ಮತ್ತು ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಈಗೆಲ್ಲ ನಮ್ಗೆ ಏನಂದ್ರೆ ಇವತ್ತು ಸರ್ಕಾರದ ಸಾಧನೆಗಳೆಲ್ಲ ಮನೆ ಮನೆಗೆ ತಲುಪಿಸಬೇಕು. ತಂತ್ರಿಗೆ ಬಹಳ ಮಹತ್ವ, ಓದಿನ ಸಂಖ್ಯೆ ಆಗ್ತಾ ಇದೆ. ಇವತ್ತು ಏನಾಗಿದೆ, ಡಿಜಿಟಲ್ ಅಂದ್ರೆ ನಮ್ಮ ಆಧುನಿಕ ಮರಾಠಿ ಪತ್ರಿಕೆ ಓದ ಸಂಖ್ಯೆ ಕಡಿಮೆ. ಹಾಗಾಗಿ ಸರ್ಕಾರದ ಒಂದು ಆದೇಶ ಹೊರಡಿಸಬೇಕು ಏನಂತಂದ್ರೆ, ಎಲ್ಲಾ ಶಾಲಾ ಕಾಲೇಜುಗಳಿಗೆ ಕಡ್ಡಾಯವಾಗಿ ಎಲ್ಲಾ ದಿನಪತ್ರಿಕೆಗಳನ್ನು ಕೊಡುವಂತ ಒಂದು ಆದೇಶ ಮಾಡಬೇಕು. ಹಿಂದಿನದಾಗಿ ಮಾತ್ರಿಗೆ ಬಳಿಕ 2022-23 ಶೈಕ್ಷಣಿಕ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಅದೇ ರೀತಿ ಹಿರಿಯ ಪತ್ರಕರ್ತರಿಗೆ ಕೂಡ ಜಿಲ್ಲಾ ಸಮಿತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡಿ, ಕಾರ್ಯಾಂಗ ಹಾಗೂ ಶಾಸಕಾಂಗದ ನಡುವೆ ಸೇತುವೆ ರೂಪದಲ್ಲಿ ಮಾಧ್ಯಮಾಂಗ ಉತ್ತಮ ಕೆಲಸ ಮಾಡಿಕೊಂಡು ಬರುವ ಮೂಲಕ ಜನಪ್ರತಿನಿಧಿಗಳನ್ನ ಹಾಗೂ ಅಧಿಕಾರಿಗಳನ್ನ ಎಚ್ಚರಿಸಿಕೊಂಡು ಬರುತ್ತದೆ. ಪತ್ರಕರ್ತರ ಸಂಕಷ್ಟಗಳನ್ನ ನಾನು ಹತ್ತಿರದಿಂದ ಕಂಡಿದ್ದೇನೆ. ಹಾಗಾಗಿ ಪತ್ರಕರ್ತರ ಕಲ್ಯಾಣ ನಿಧಿಗೆ 25 ಲಕ್ಷ ರೂಪಾಯಿ ನೀಡಲಾಗುವುದೆಂದು ಭರವಸೆ ನೀಡಿದರು. ಶುಭಾಶಯ ಕೋರಿ ಬಯಸ್ತಾ ಇದೆ. ಇವತ್ತು ಮಾಧ್ಯಮದಿಂದಲೇ ಸುದ್ದಿಯಿಂದಾನೆ ಇವತ್ತು ನಮ್ಮ ರಾಜಕಾರಣಿಗಳನ್ನು ಯಾರ ಇಲ್ಲಿ ಇವತ್ತು ತಮ್ಮ ಸುದ್ದಿಯಿಂದಲೇ ನಾವೇನು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇದು ಮಾಧ್ಯಮದಿಂದ ಅಂದ್ರೆ ನಾವೇನು ಮಾಡಕ್ ಸಾಧ್ಯ ಆಗಲ್ಲ. ನಿಮ್ಮ ಮಾಧ್ಯಮ ಮುಖಾಂತರನೇ ನಮ್ಮ ಋಣವನ್ನ ಸೋಸಿ ನಾವು ಇವತ್ತೆಲ್ಲ ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಭಯ ಬಿದ್ದು ನಾವು ಕೆಲಸ ಮಾಡಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇನ್ನೊಂದು ಮಮ್ಮಿ ಕೊಟ್ಬಿಟ್ಟು ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ರು, ನಿಮ್ಮ ಜಿಲ್ಲೆಯಲ್ಲಿ ಮಾಧ್ಯಮ ಅಂತಾನೆ ಒಂದು 10 ಲಕ್ಷ ಇಡಬೇಕು ಅಂತ ಮನವಿಯನ್ನ ಕೊಟ್ಟಿದ್ರು. 10 ಲಕ್ಷ ಇಲ್ಲ, ನಾವು ಖಂಡಿತ ಪ್ರಯತ್ನ ಮಾಡಿ ಮಾಧ್ಯಮಕ್ಕೋಸ್ಕರ ಮೆಡಿಕಲ್ಗೋಸ್ಕರ ಅಂತ ಒಂದು 25 ಲಕ್ಷ ರೂಪಾಯಿ ಪ್ರಯತ್ನ ಮಾಡ್ತೀವಿ. ಮಾಧ್ಯಮದವರು ಕಾಣ್ತಲ್ಲ, ಯಾರು ಹೇಳ್ಕೊಳಂಗಿಲ್ಲ. ಮಾಧ್ಯಮದವ್ರು ಏನ್ ಮಾಡ್ತಾರೆ, ಕಷ್ಟ ಸುಖ ಹೇಳ್ಕೊಳ್ತಾರೆ. ಮಾಧ್ಯಮದವ್ರು ಏನಾಗಿದೆ, ಅವ್ರ ಕಷ್ಟ ಸುಖ ಹೇಳಕ್ ಸಾಧ್ಯ ಆಗಲ್ಲ. ಏನಂದ್ರೆ ದೊಡ್ಡ ಮಾಡದಲ್ಲಿ ಶುರು ಮಾಡ್ಕೊಂಡಿದ್ರೆ ತಾವು ತಾವು ಹೇಳೋದಾಗಲ್ಲ. ಏನೋ ಕಷ್ಟ ಹೇಳ್ಕೊಂಡ್ರೆ ಮಾಧ್ಯಮದವ್ರ ಕಷ್ಟ ಇರೋಕ್ ಸಾಧ್ಯ ಆಗಲ್ಲ. ಹಾಗಾಗಿ ತಮ್ಮ ಕಷ್ಟ ನನ್ಗೆ ಗೊತ್ತಿದೆ, ನಾನು ನಿಮ್ಮ ಕಷ್ಟಕ್ಕೆ ನಾವು ನಿಮ್ಗೆಲ್ಲ ಜೊತೆ ಇರ್ತೀವಿ, ಸರ್ಕಾರ ನಿಮ್ಮ ಜೊತೆ ಇದೆ. ಇನ್ನೊಂದು ನಿಮ್ಮ ಮನವಿಯನ್ನು ಮಾಡ್ಕೊಡ್ರಿ, ನಮ್ಮ ಬಸ್ ಪಾಸ್ ಫ್ರೀ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಬಸ್ ಪಾಸ್ ಫ್ರೀ ಮಾಡಿದ್ದಾರೆ. ಮಾಧ್ಯಮ ಸ್ನೇಹಿತರಿಗೆ ಬಸ್ ಪಾಸ್ ಫ್ರೀ ಇದೆ ಅಂತಿಲ್ಲ ಅಂದ್ರೆ ಮೊನ್ನೆ ಸಾಹೇಬ್ ಹೇಳ್ತಾ ಇದ್ರು, ನಾವು ಮುಖ್ಯಮಂತ್ರಿಗಳಿಗೆ ನಮ್ಮ ಮಗು ಕೊಟ್ಟಿದ್ದೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಗಮನ ತಂದು ಮಾಧ್ಯಮ ಇರೋಣ ಕಡೆ ಅದು ಮಾಧ್ಯಮದವ್ರಿಗೆ ಸಪ್ರೇಟ್ ಮಾಡ್ಬೇಕಂತ ನಾವು ಎಲ್ಲರೂ ಹೇಳ್ಬೋದ್ರು. ಆದ್ರೆ ಈಗ ನಾನು ಹೆಣ್ಮಕ್ಳಿಗೆ ನಾವು ಎಲ್ಲರ ಕರ್ನಾಟಕದಲ್ಲಿ ಎಲ್ಲರ ಹೋಗಿ ಬಸ್ ಫ್ರೀ ಮಾಡಿದ್ವಿ. ಎಲ್ಲಿಗೆ ಕ್ಯಾಂಪಸ್ ಅಲ್ಲಿ ಮಾತ್ರ, ಅಂದ್ರೆ ಮಾಧ್ಯಮದವ್ರಿಗೆ ಎಸಿನಲ್ಲಿ ಓಡಾಡ್ಬೋದು, ಓಲ್ವಾದಲ್ಲಿ ಓಡಾಡ್ಬೋದು, ಎಲ್ಲಾದ್ರೂ ಓಡಾಡೋದಕ್ಕೆ ನಾನು ಮಾಧ್ಯಮ ಅದೇ ರೀತಿ ಜಿಲ್ಲಾ ಪತ್ರಿಕಾ ಭವನ ನಿರ್ಮಿಸಲು ಶಾಸಕರು ಹಾಗೂ ಹೂಡಾ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಿಎಸ್ ಸೈಟ್ ಗುರುತಿಸಿ ಕೊಡಲಾಗುವುದು. ಭವನ ನಿರ್ಮಿಸಲು ನಾನು ವೈಯಕ್ತಿಕವಾಗಿ 5 ಲಕ್ಷ ರೂಪಾಯಿ ನೀಡುತ್ತೇನೆಂದು ಈ ವೇಳೆ ಭರವಸೆ ನೀಡಿದರು. ನಾವು ಯಾವ್ದು ಸಿ ಎಸ್ ಐ ಕೋಡ್ ಬಿಟ್ಟು ನಾನು ಗೋಯಪ್ಪ ಸಾಹೇಬ್ ಜೊತೆ ಎಮ್ಎಲ್ಎ ಸಾಹೇಬ್ ಜೊತೆ ಮಾತಾಡ್ಬಿಟ್ಟು ಅವ್ರು ಯಾವ್ದು ನಾವು ಸಿ ಎಸ್ ಐ ಕೋಡ್ ಬಿಟ್ಟು ನಾನು ಬರೋ 24ನೇ ತಾರೀಕಿಗೆ ನಾನು ಇಲ್ಲೇ ಬಂದು ಒಂದು ವಾರ ಇಟ್ಟಿ ನಾನು ಯಾವ್ದು ನೋಡ್ಬಾರ್ದು. ನಾನು ಸಿ ಓ ಹೇಳಿ ಯಾವ್ದಾದ್ರು ಜಗ ನೋಡ್ಬಿಟ್ಟು ನಾನು ಆ ಜಗ ದೂರ ನನ್ನ ಜಿಲ್ಲೆಯಲ್ಲಿ ಎಲ್ಲೂ ಇರ್ಕೊಟ್ ಇಟ್ಕೊಡು. ಪ್ರತಿ ಭವನನ ಒಂದು ಅದ್ದೂರಿಯಾಗಿ ನಾವು ಮಾಡುವ, ನನ್ನ ಕಡೆಯಿಂದ ಜಗನ ತೋರಿಸಿ ಕನ್ಸ್ಟ್ರಕ್ಷನ್ ಮಾಡಕ್ಕೆ ನನ್ನ ಕಡೆಯಿಂದ ನನ್ನ ಸ್ವಂತ ವೆಚ್ಚ ದುಡ್ಡಿಂದ 5 ಲಕ್ಷಕ್ಕೆ ನನ್ನ ಕಡೆಯಿಂದ 5 ಲಕ್ಷವನ್ನು ನಾನು ಕೊಡ್ತೀನಂತ ಹೇಳ್ತಾ ನಾನು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ನಿನ್ನೆ ನಾನು ಮನವಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಮಾಧ್ಯಮ ಸ್ನೇಹಿತರು ಸಹಕಾರ ಬೇಕಾಗಿಲ್ಲಾಂದ್ರೆ ನಾನೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿ ಮುಖ್ಯಮಂತ್ರಿಗಳು ನನ್ನ ಮೇಲೆ ಒಂದು ನಿರೀಕ್ಷೆ ಇಟ್ಟು ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿದ್ದಾರೆ. ನಾನು ಈ ಜಿಲ್ಲೆನ ಚಾಲೆಂಜಿಂಗ್ ಅಂತ ತಗೊಂಡಿದ್ದೀನಿ. ಒಂದು ಈ ಜಿಲ್ಲೆಯನ್ನ ಮಾದಿ ಆಗಿ ಮಾಡ್ಬೇಕಂತ ನಾನು ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಅಂದ್ರೆ ಚಾಲೆಂಜಿಂಗ್ ಆಗಿ ತಗೊಂಡಾಗ ನಾನು ಮಾದಿ ಜಿಲ್ಲೆ ಮಾಡ್ಬೇಕಾದ್ರೆ ನನ್ನಿಂದ ಸಾಧ್ಯ ಆಗಲ್ಲ. ಅದು ಎಲ್ಲ ಅಧಿಕಾರಿಗಳ ಜೊತೆ ಎಲ್ಲ ಮಾಧ್ಯಮಗಳ ಮಾತ್ರ ಸಾಥ್ ಕೊಟ್ಟರೆ ಮಾತ್ರ ಅದು ಮಾದಿ ಜಿಲ್ಲೆ ಮಾಡಕ್ ಸಾಧ್ಯ ಅಂತ ನಿಮ್ಮ ಮಾಧ್ಯಮದಲ್ಲಿ ನಾನು 5 ಜೋಡಿ ಫೋನ್ ಮಾಡ್ಕೊಂಡಿದ್ದೀನಿ.
ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರಿಂದ ಇದೇ ಪ್ರಥಮ ಬಾರಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಜಯನಗರ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕಿದೆ. ಹಾಗಾಗಿ ಎಲ್ಲಾ ಅಧಿಕಾರಿ ವರ್ಗವೂ ಸಹಕಾರ ನೀಡಬೇಕೆಂದು ಸಚಿವರು ಈ ವೇಳೆ ಅಧಿಕಾರಿಗಳಲ್ಲಿ ಕರೆ ನೀಡಿದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ಜಿಲ್ಲಾಡಳಿತದಿಂದ ಸಚಿವರಿಗೆ ಸನ್ಮಾನಿಸಿ ಕಲ್ಲಿನ ರಥವನ್ನು ನೆನಪಿನ ಕಾಣಿಕೆಯಾಗಿ ನೀಡಿ ಸನ್ಮಾನಿಸಲಾಯಿತು. ಬಳಿಕ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನೆ ಕುರಿತು ಮಾತನಾಡಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ಇದನ್ನ ಸರಿಪಡಿಸಬೇಕು. ಜಿಲ್ಲೆಯಲ್ಲಿ ಬೆಟ್ಟಿಂಗ್, ಮರಳು ದಂಧೆ, ಸಿಕ್ಕಾಪಟ್ಟೆ ಗಾಂಜಾ ಬೆಳೆದು ಮಾರುವುದು ನನ್ನ ಗಮನಕ್ಕೆ ಬಂದಿದ್ದು ಪೊಲೀಸ್ ಇಲಾಖೆಯು ಈ ಕುರಿತು ಕ್ರಮ ವಹಿಸಬೇಕೆಂದು ಅಧಿಕಾರಿಗಳಲ್ಲಿ ಕರೆ ನೀಡಿದರು. ಆಮೇಲೆ ಏನ್ ಬೇಕಾದ್ರು ಮಾಡಿದ್ರು ಸಿಕ್ಕಾಪಟ್ಟೆ ಕುಡಿಯೋ ನೀರು ಸಮಸ್ಯೆ ಇದೆ ಅಂತ ಎಲ್ಲ ಕೃಷ್ಣಾನಾಯಕಿಂದ ಇಟ್ಕೊಂಡು ಡಾಕ್ಟರ್ ಶ್ರೀನಿವಾಸ್ ಇಂದ ಇಟ್ಕೊಂಡು ಲತಾಕದ್ದು ಏನಂತ ಲತಾಕ ಇಬ್ಬರು ಹೇಳಿಲ್ಲ. ನಿಮಗೂ ನೀರು ಸಮಸ್ಯೆ ಇದೆಯಾ? ನೀರು ಸಮಸ್ಯೆ ಇದೆ. ಗೋವಿಂದ ನೀರು ಸಮಸ್ಯೆ ಇದೆ. ಅಗ್ರಿಪವನ್ ಹಳ್ಳಿಯವರು ನೀರು ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ದಯಮಾಡಿ ನಾನು ಬರೋವರೆಗೂ ಕೇಳಿ ಮೀಟಿಂಗ್ ಆಗೋವರೆಗೂ ಆ ಮಾಹಿತಿ ಎಲ್ಲದ ಸಮಸ್ಯೆ ಇದೆ ಅವ್ರು ಕೊಡೋದು ಮುಂಚೆ ನೀವು ಅಧಿಕಾರಿಗಳು ಕೊಡಬೇಕು. ಅದರಲ್ಲಿ ಅದ್ರ ಜೊತೆಯಲ್ಲಿ ಪೊಲೀಸ್ ಜವಾಬ್ದಾರಿ ಜಾಸ್ತಿ ಇದೆ, ಹೆಚ್ಚಾಗಿದೆ ಪೊಲೀಸ್ ಜವಾಬ್ದಾರಿ. ನಿಮ್ಮಲ್ಲಿ ಈ ಭಾಗದಲ್ಲಿ ಜಾಸ್ತಿ ಗ್ಯಾಂಬ್ಲಿಂಗ್ ಜಾಸ್ತಿ ಆಗ್ತಾ ಇದೆ, ಸ್ಯಾಂಡ್ ಇದು ಜಾಸ್ತಿ ಹೊಡಿತಾ ಇಲ್ಲಿಗೆಲ್ಲ ಹೊಡಿತಾ ಇದ್ದಾರಂತ ಮಾಹಿತಿ ಬಂದಿದೆ. ಬರ್ಕೊಡಿ ಅಂತ ಹೇಳಿ ನಾನು ಬರೋವರೆಗೂ ಇನ್ನೊಂದ್ಸತಿ ಕಂಪ್ಲೇಂಟ್ ಬರ್ಬಾರ್ದು. ನನಗೆ ಇಲ್ಲಿಗಲ್ ಆಗಿ ಮಣ್ಣು ಹೊಡಿದವ್ರೆ, ಆಮೇಲೆ ಸಿಕ್ಕಾಪಟ್ಟೆ ಗಾಂಜಾ ಮತ್ತೆ ಇದು ಡ್ರಗ್ಸ್ ಸಿಕ್ಕಾಪಟ್ಟೆ ಇದೆ ಅಂತ ಮಾಹಿತಿ ನನ್ಗೆ ಬಂದಿದೆ. ಬಹಳ ಇಲ್ಲಿಗಲ್ ಹೊಡಿದವ್ರೆ ಮೇನ್ ಎಲ್ಲರಿಗಿಂತ ಹೆಚ್ಚಾಗಿ ಗ್ಯಾಂಬ್ಲಿಂಗ್. ಅದು ನೋಡಿ ಸ್ವಲ್ಪ ಬಂದೋಸ್ ಮಾಡಿ ನೆಕ್ಸ್ಟ್ ಕಂಪ್ಲೇಂಟ್ ಬರಲು ನೋಡ್ಕೊಬೇಕು. ದಯಮಾಡಿ ದಯಮಾಗಿದ್ದರಿಂದ ಅವತ್ತು ನಾವು ಪ್ರಾಧಿಕ ಮಾಡಿ ಎಲ್ಲ ಚರ್ಚೆ ಮಾಡೋಣ. ನಾವು ದಯಮಾಡಿ ಇನ್ನೊಂದು ಬಾರಿ ನಿಮ್ಮ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ನನ್ನ ಒಬ್ಬನಿಂದ ಎಮ್ ಎಲ್ ಎಗಳಿಂದ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ನೀವು ಸಾಧಾರಣ ಬೆಂಬಲ ಕೊಟ್ಟರೆ ಮಾತ್ರ ನಾವು ಜಿಲ್ಲೆನ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನಿಮ್ಮಲ್ಲಿ ದಯಮಾಡಿ ಮನವಿ ಮಾಡಿ ಕೇಳ್ಕೊಂಡು ನಾವೆಲ್ಲ ಒಟ್ಟಾಗಿ ಒಂದಾಗಿ ಜಿಲ್ಲೆ ತಾಲೂಕು ಅಭಿವೃದ್ಧಿ ಆಗಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಂತ ಕೇಳ್ಕೊಂಡು. ಇನ್ನು ಕಳೆದ ಎರಡು ವರ್ಷಗಳಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕಚೇರಿಗಳಿಲ್ಲ. ಬಹುತೇಕ ಅಧಿಕಾರಿಗಳು ಉಸ್ತುವಾರಿಗಳಾಗಿ ಕೆಲಸ ಮಾಡುತ್ತಿದ್ದಾರೆ. ನನಗೆ ಮೀಸಲಿರಿಸಿದ ಕಚೇರಿಯನ್ನ ಬಳಸಿಕೊಳ್ಳಿ ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಕಚೇರಿ ಅಂದ್ರೆ ಟೆಂಪರರಿ ಕೆಲಸ ತಗೊಂಡ್ಬಂದು ಮಾಡ್ತಾರೆ. ಐಬಿಡಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು
ನನಗೆ ಅಷ್ಟು ದೊಡ್ಡ ಕಚೇರಿ ಬೇಕಾಗಿಲ್ಲ ನನ್ನ ಕಚೇರಿ ಇದೆ ಅವರ ಕೂಡ ನಾವೆಲ್ಲ ನೀವು ಹೇಳಿದ ಜಮನ್ ಕುಚ್ಚಿಕೊಂಡ ನಮ್ಮ ಪಿಎಂ ಕೂಡ ನಾನು ಅದರ ಬಗ್ಗೆ ಕೆಲಸ ಮಾಡ್ತೀನಿ ಇವರು ಮುಖ್ಯ ನನಗೆ ನೀವು ಕೂಡ ಕೂತ್ಕೊಂಡು ನೀವು ಕೆಲಸ ಮಾಡೋದು ಮುಖ್ಯ ನನಗೆ ನಾನು ಯಾವಾಗಲೂ ಒಂದ್ಸತಿ ತಿಂಗಳು ಒಂದ್ಸತಿ ಬರೋದಕ್ಕೆ ನನ್ನದು ಅಷ್ಟು ದೊಡ್ಡ ಆಫೀಸ್ ಬೇಕಾಗಿಲ್ಲ ನನಗೆ ಈಗ ನಿಮ್ಗೆ ಬೇಕಾಗಿರೋದು ಆಫೀಸ್ ನೀವು ಕೂಡ ಕೂತ್ಕೊಂಡು ನೀವು ಕೂಡ ಕೆಲಸ ಮಾಡಬೇಕಾಗಿರೋದು ನನ್ನ ಆಫೀಸ್ ನಿಮ್ಗೆ ಬಿಟ್ಕೊಡ್ತಾ ಇದ್ದೀನಿ ದಯಮಾಡಿ ಒಳ್ಳೆ ಕೆಲಸ ಮಾಡಬೇಕಂತ ಮನವಿ ಮಾಡಿ ಕೇಳ್ಕೊಳ್ತೀನಿ ನನ್ನ ಮೇಲೆ ಕೊಡ್ತೀನಿ ನೋಡೋಣ ನಾನು ಮಾದರಿ ಜಿಲ್ಲೆಯನ್ನಾಗಿಸುವುದು ನನ್ನ ಗುರಿಯಾಗಿದೆ ಹಾಗಾಗಿ ಅಧಿಕಾರಿಗಳು ನನಗೆ ಸಹಕಾರ ನೀಡಬೇಕೆಂದು ಅಧಿಕಾರಿಗಳಲ್ಲಿ ಕರೆ ನೀಡಿದರು ನನಗಿದೆ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ನಂಬಿ ವಿಶ್ವಾಸ ಇಟ್ಟು ಬಹಳ ಜನ ಇದ್ರು ಅದು ಬಿಟ್ಟು ನನ್ನ ಈ ಜಿಲ್ಲೆಗೆ ಇವನ ಅಭಿವೃದ್ಧಿ ಮಾಡ್ತಾರಂತ ವಿಶ್ವಾಸ ಇದೆ ಅಂತ ಕಳಿಸಿದ್ರು ನನ್ನ ಗುರಿ ಒಂದೇ ಇದು ಮಾದರಿ ಜಿಲ್ಲೆ ಮಾಡಬೇಕಂತ ಗುರಿ ಮಾದರಿ ಜಿಲ್ಲೆ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಮುಂಚೆ ಹೇಳಿದ್ದೀನಿ ಈಗ ಹೇಳ್ತೀನಿ ನನ್ನಿಂದ ಸಾಧ್ಯನಾ ನಿಮ್ಮಿಂದ ಸಾಧ್ಯ ದಯಮಾಡಿ ನಮಗೆಲ್ಲ ಒಳ್ಳೆ ಹೆಸರು ಬರಬೇಕು ಏನ್ ಮುಖ್ಯಮಂತ್ರಿ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಈ ಜಿಲ್ಲೆ ಉಸ್ತುವಾರಿ ಮಂತ್ರಿ ಎಲ್ಲ ಮಾಡಿದ್ದಾರೆ ನಿಮ್ ಸಹಕಾರ ಇಂದ ನಿಮ್ ಬೆಂಬಲ ಆಗ್ಬೇಕು ನಿಮ್ ಬೆಂಬಲ ಇಂದ ಒಂದ್ ಮಾದರಿ ಈ ಜಿಲ್ಲೆ ಎಲ್ಲ ಮಾಡ್ಬೇಕಂತ ನಾನು ಕನಸ್ಕೊಂಡಿದ್ದೀನಿ ಆ ಕನಸು ತಿಳಿಸ್ಕೊಡ್ಬೇಕಾಗಿರೋದು ನೀವುಗಳು ದಯಮಾಡಿ ನಿಮ್ ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ಒಂದಲ್ಲಿ ಕೆಲಸ ಮಾಡುವ 20ನೇ ತಾರೀಕಿನ ನೇಮ್ ನಿಂತಿ ಮಾಡಿದ್ದೀನಿ 20ನೇ ತಾರೀಕಿಂದ ನಾನು ತಾಲೂಕು ಆಗಿ ಮೀಟಿಂಗ್ ಮಾಡ್ತೀನಿ ತಾಲೂಕು ಆಗಿ ಮೀಟಿಂಗ್ ಮಾಡುವಾಗ ನಿಮ್ ನಿಮ್ ಇಲಾಖೆಗಳಲ್ಲಿ ಅಲ್ಲಿ ಯಾವುದೋ ಕಂಪ್ಲೇಂಟ್ ಬರಬಾರ್ದು ಅದ್ರ ಜೊತೆಯಲ್ಲಿ ನಾನು ಬರೋ ತಿಂಗಳಿಂದ ಈ ಆಗಸ್ಟ್ 7ನೇ ತಾರೀಕಿಂದ ನಾನು ಜನತಾ ದರ್ಶನ ಅಂತ ಮಾಡ್ಬೇಕಂತ ಹೊರಟಿದ್ದಮ್ಮ ಜನತಾ ದರ್ಶನ ಅಂದ್ರೆ ನನ್ನ ಇಲಾಖೆಯಲ್ಲಿ ನೀನಿಲ್ಲೇ ಇಲ್ಲಿ ನಮ್ಮಲ್ಲಿ ಇಲ್ಲೇ ಇದ್ದಾರೆ ನನ್ನ ಇಲಾಖೆಯಲ್ಲಿ ಯಾವ್ದಾರ ಸಮಸ್ಯೆ ಎಲ್ಲ ಡಿಸ್ಟಿಕ್ ಅಲ್ಲಿ ಡಿಸ್ಟಿಕ್ ಅವ್ರು ಮಾಡ್ತಾ ಇದ್ದೀನಿ ಜನತಾ ದರ್ಶನ ಅಂತ ಒಂದೊಂದು ತಾಲೂಕು ಹೇಳ್ತೀನಿ ಆ ಡಿಸ್ಟಿಕ್ ಅಲ್ಲಿ ಹೇಳ್ತೀನಿ ಎರಡು ದಿನ ಕೂತ್ಕೊಂಡು ಅಲ್ಲೇ ಜನತಾ ದರ್ಶನ ಬೆಳಗ್ಗೆ 10 ಗಂಟೆಯಿಂದ ಅಲ್ಲಿ ಇಟ್ಕೊಂಡು ರಾತ್ರಿ 8 ಗಂಟೆವರೆಗೂ ನನ್ನ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಬರಬೇಕು ಆವಾಗ ನನಗೆ ಯಾವಾಗೂ ಕಂಪ್ಲೇಂಟ್ ಬಂದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಆ ಇಲಾಖೆದು ಅಲ್ಲಲ್ಲೇ ಮೀಟಿಂಗ್ ಮಾಡಿ ಅಲ್ಲಲ್ಲೇ ಸಮಸ್ಯೆ ಬಗೆಹರಿಸ್ಕೊಳ್ತಾರ ಅದೊಂದು ತೀರ್ಮಾನ ಮಾಡಿದ್ದೀನಿ ನಾನು ಈ ಕೆಡಿಬಿ ಮೀಟಿಂಗ್ 24ನೇ ತಾರೀಕಿಂದ 28 ಶುಕ್ರವಾರವರೆಗೂ ನಾವು 5 ತಾಲೂಕು ಅಲ್ಲೇ ಮಾಡುವ ಅಂತ ಹೇಳಿಕೊಳ್ತೀನಿ ಇದಕ್ಕೂ ಮುನ್ನ ಹೆಲಿಕಾಪ್ಟರ್ ಮೂಲಕ ಕಮಲಾಪುರಕ್ಕೆ ಬಂದಿಳಿದ ಸಚಿವರನ್ನ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಟಿಂಕರ್ ರಫೀಕ್ ರವರು ಸಚಿವರಿಗೆ ಮನವಿ ಸಲ್ಲಿಸಿ ನೂತನ ಜಿಲ್ಲೆಯ ವಕ್ಫ್ ಕಮಿಟಿಗೆ ಎಲ್ಲಾ ರೀತಿಯ ಸೌಲಭ್ಯವನ್ನ ಒದಗಿಸಿಕೊಡುವಂತೆ ಮನವಿ ಮೂಲಕ ಕೋರಿಕೊಂಡಿದ್ದನ್ನ ನಾವಿಲ್ಲಿ ಕಾಣಬಹುದು ರಾಜ್ಯದಲ್ಲಿನ ವಿಕಲಚೇತನರಿಗೆ ಕರ್ನಾಟಕ ರಾಜ್ಯದ ಸರ್ಕಾರದಿಂದ ಮಾಸಿಕ ಪಿಂಚಣಿಯನ್ನ ವಿತರಿಸಲಾಗುತ್ತಿದೆ ಸದ್ಯ ನೀಡುವ ಪಿಂಚಣಿಯನ್ನ ಎಲ್ಲಾ ವಿಧದ ವಿಕಲಾಂಗರಿಗೆ ಸಮಾನತೆ ಪಿಂಚಣಿ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಪತ್ರ ಚಳುವಳಿ ಮೂಲಕ ಆಗ್ರಹಿಸಿದ್ದಾರೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಮುಖ್ಯ ಅಂಚೆ ಕಚೇರಿಗೆ ಆಗಮಿಸಿದ ಹೊಸಪೇಟೆ ನಗರ ಘಟಕದ ವಿಕಲಚೇತನರ ಸಂಘ ಗ್ರಾಮೀಣ ವಿಕಲಚೇತನರ ಸಂಘ ಹಾಗೂ ಮಯೂರಿ ವಿಕಲಚೇತನರ ಸಂಘವು ಅಂಚೆ ಪೆಟ್ಟಿಗೆಗೆ ಟಪಾಲು ಹಾಕುವ ಮೂಲಕ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪತ್ರ ಚಳುವಳಿ ನಡೆಸಿದರು ಲೋಹಿತ್ ತಲ್ವಾರ್ ಅಧ್ಯಕ್ಷರು ಹೊಸಪೇಟೆ ನಗರ ಘಟಕ ಹೊಸಪೇಟೆ ಇವತ್ತಿನ ದಿನ ನಮ್ಮ ಸಂಘಟನೆ ವತಿಯಿಂದ ವಿಕಲಚೇತನರಿಗೆ ಸಮಾನ ಮಾಸಾಶನ ಮತ್ತು ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ನೀಡುವ ಸಲುವಾಗಿ ನೀಡಬೇಕಂತಂದು ಹೇಳ್ಬಿಟ್ಟು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅಡ್ರೆಸ್ ಮಾಡಿ ಇವತ್ತಿನ ದಿನ ನಮ್ಮ ಸಂಘಟನೆ ವತಿಯಿಂದ ನಾವು ಪತ್ರ ಚಳುವಳಿಯನ್ನು ಮಾಡಿದ್ದೀವಿ ಈ ಹಿಂದೆ ಸಹ ನಾವು ಹಂತ ಹಂತವಾಗಿ ಕೂಡ ಸುಮಾರು ವರ್ಷಗಳಿಂದ ಕೂಡ ನಾವು ಏನು ಈ ಒಂದು ಸಮಾನ ಮಾಸಾಶನ ಕೊಡಬೇಕಂತಂದು ಹೇಳಿ ನಾವು ಹೋರಾಟನೂ ಮಾಡಿದ್ವಿ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕೂಡ ನಾವು ಏನು ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಇವತ್ತಿನ ಯಾವುದೇ ರೀತಿಯಿಂದ ಕೂಡ ಕ್ರಮ ಕೈಗೊಂಡಿಲ್ಲ ಯಾಕಂದಪ್ಪ ಅಂತಂದರೆ ಇವತ್ತು ಅಂಗವಿಕಲತೆಯ ಆಧಾರದ ಮೇಲೆ ಮತ್ತು ಅಂಗವಿಕಲತೆಯ ಪ್ರಮಾಣದ ಮೇಲೆ ಅಂಗವಿಕಲತೆಯ ಒಂದು ವಿಧಗಳ ಮೇಲೆ ಇವತ್ತೇನು ಮಾಸಾಶನವನ್ನು ನಿಗದಿ ಮಾಡಿದೆ ಸೊ ಈ ಒಂದು ಏನು ತಾರತಮ್ಯ ಏನು ಮಾಡಿದಾರಲ್ಲ ಅದನ್ನು ಸರಿಯಿಲ್ಲ ಮತ್ತು ಇದೇನು ರಾಜ್ಯದಂತೆ ಇರ್ತಕ್ಕಂಥ ಎಲ್ಲ ವಿಕಲಚೇತನರಿಗೂ ಇವತ್ತು ನಾವೇ ಈ ನಮ್ಮ ವಿಜಯನಗರ ಜಿಲ್ಲಾ ಒಂದು ಜಿಲ್ಲೆಯಿಂದ ನಾವು ಇವತ್ತು ನಾವು ಕರೆ ಕೊಡ್ತಾ ಇದ್ದೀವಿ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ವಿಕಲಚೇತನರಿಗೆ
समान मासाचरण 3000 रूपाय ನೀಡಬೇಕು ಮತ್ತೆ ರಾಜ್ಯದಂತ ಉಚಿತ ಬಸ್ ಪಾಸ್ ಅನ್ನ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಪತ್ರ ಚಳವಳಿಯನ್ನ ನಾವು ಇವತ್ತು ಮಾಡಿದ್ವಿ ಆಕಸ್ಮಿಕ ಮುಂದೆ ಏನಾದರೂ ಇದನ್ನ ನಮ್ಮ ಒಂದು ಚಳವಳಿಗೆ ಹೋರಾಟಕ್ಕೆ ಸ್ಪಂದಿಸದೆ ಹೋದಲ್ಲಿ ನಾವು ಮುಂದೆ ಹಂತಹಂತವಾಗಿ ನಾವು ವಿಜಯನಗರ ಜಿಲ್ಲೆಯನ್ನ ಬಂದ್ ಮಾಡ್ತಕ್ಕಂತದ್ದು ಮತ್ತೆ ಹೊಸಪೇಟೆ ತಾಲೂಕನ್ನ ಬಂದ್ ಮಾಡ್ತಾ ಈ ಒಂದು ಏನು ಹೋರಾಟನ ನಮ್ಮ ಮತ್ತೆ ನಮ್ಮ ತೀವ್ರತರವಾದ ಹೋರಾಟವನ್ನ ನಾವು ಮಾಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಪಡುತ್ತೇನೆ ಇನ್ನು ವಿಕಲಾಂಗತೆಯ ಶೇಕಡಾ ಪ್ರಮಾಣತೆಯ ಪದ್ಧತಿಯನ್ನ ರದ್ದುಪಡಿಸಿ ಎಲ್ಲಾ ವಿಕಲಚೇತನರಿಗೆ ಒಂದೇ ರೀತಿಯ ಪಿಂಚಣಿ ಹಂಚಿಕೆ ಮಾಡಬೇಕು ಅದೇ ರೀತಿ ಮಾಸಿಕ 3000 ರೂಪಾಯಿ ಪಿಂಚಣಿಯನ್ನ ವಿತರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ರಾಜ್ಯದಂತ ಇರತಕ್ಕಂತ 9 ಲಕ್ಷಕ್ಕೂ ಅಧಿಕ ವಿಕಲಚೇತನರಿಗೆ ಅವರ ಅಂಗವಿಕಲತೆಯ ವಿಧ ಅವರು ಹೊಂದಿರತಕ್ಕಂತ ಅಂಗವಿಕಲತೆಯ ಪ್ರಮಾಣವನ್ನ ಆಧರಿಸಿ ಏನು ಪೆನ್ಷನ್ ಕೊಡತಕ್ಕಂತ ಸರ್ಕಾರದ ನೀತಿ ಇದೆ ಅದನ್ನ ಮೊದಲು ಸರ್ಕಾರ ತೆಗೆದುಹಾಕಿ ಅಂಗವಿಕಲರ ಮೇಲೆ ಎಲ್ಲರೂ ಸಮಾನರೇ ಒಂದು ಸರ್ತಿ ಅಂಗವಿಕಲತೆ ಬಂತು ಅಂತಿದ್ರೆ ಅವರು ಸಾಯೋವರೆಗೂ ಕೂಡ ಅಂಗವಿಕಲತೆಯಿಂದನೇ ಬದುಕಬೇಕು ಅದರ ಜೊತೆಗೇನೆ ಸಾಯಬೇಕು ಇಂತ ಪರಿಸ್ಥಿತಿ ಹಿಂಗಿರಬೇಕಾದ್ರೆ 40 ಮತ್ತು ಅದಕ್ಕಿಂತ ಹೆಚ್ಚು 75 ರೊಳಗಡೆ ಇರುವವರಿಗೆ 8 ರೂಪಾಯಿ ಕೊಡತಕ್ಕಂತದ್ದು ಶೇಕಡಾ 75 ಮತ್ತು ಅದಕ್ಕಿಂತ ಹೆಚ್ಚು ಅಂಗವಿಕಲತೆ ಇರುವವರಿಗೆ 14 ರೂಪಾಯಿ ಕೊಡತಕ್ಕಂತದ್ದು ಅದರಲ್ಲಿ ಬುದ್ಧಿಮಾಂದರಿಗೆ ಶೇಕಡಾ 76 ರಿಂದ ಆಚೆಗೆ ಅಂದ್ರೆ 75 ಕ್ಕಿಂತ ಹೆಚ್ಚಿಗೆ ಇರತಕ್ಕಂತ ಅಂಗವಿಕಲರಿಗೆ 2000 ರೂಪಾಯಿ ಮಾಸಾಶನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಅಂಗವಿಕಲರಲ್ಲೇ ವಿಂಗಡಣೆ ಮಾಡಿ ಅವರ ಅಂಗವಿಕಲತೆ ವಿಧ ಪ್ರಮಾಣದ ಮೇಲೆ ಪೆನ್ಷನ್ ಕೊಡತಕ್ಕಂತದ್ದು ನೀತಿ ಏನಿದೆ ಅದು ಸರಿಯಾದದಲ್ಲ ಎಲ್ಲಾ ವಿಕಲಚೇತನರು ಸರಿ ಸಮಾನರೇ ಹಾಗಾಗಿ ಎಲ್ಲಾ ವಿಕಲಚೇತನರಿಗೆ ಸರಿ ಸಮಾನವಾದ ಮಾಸಾಶನ ಕೊಡಬೇಕು ಅದು 3000 ರೂಪಾಯಿ ಕೊಡಬೇಕು ಅಂತಕಂತ ಹೋರಾಟವನ್ನ ನಾವು ಹಿಂದೆ ಹಲವಾರು ವರ್ಷಗಳಿಂದ ಮಾಡ್ಕೊಂತ ಬಂದಿದ್ದೀವಿ ಜೂನ್ 13ನೇ ತಾರೀಕಿಗೂ ಮಾನ್ಯ ತಹಸೀಲ್ದಾರ್ ಮೂಲಕ ಸಿಎಂ ಸಾಹೇಬರಿಗೆ ಲೆಟರ್ ಅನ್ನು ಕೊಟ್ಟು ಆಗ್ರಹ ಮಾಡಿದ್ದೀವಿ ಅದರ ಮುಂದುವರೆದ ಭಾಗ ಇವತ್ತಿನ ದಿವಸ ಪತ್ರ ಚಳವಳಿಯನ್ನು ಮಾಡಿ ಎಲ್ಲ ವಿಕಲಚೇತನರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಡ್ರೆಸ್ ಮಾಡೋದ್ರ ಮೂಲಕ ಪತ್ರ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ಒಂದು ವೇಳೆ ಸರ್ಕಾರ ಇದಕ್ಕೂ ಕೂಡ ಸ್ಪಂದಿಸದೆ ಹೋದ್ರೆ ಅಂದ್ರೆ ಜುಲೈನಲ್ಲಿ ಏನು ಮಳೆಗಾಲದ ಅಧಿವೇಶನದ ಬಜೆಟ್ ಇದೆ ಆ ಬಜೆಟ್ನಲ್ಲಿ ವಿಕಲಚೇತನರ ಮಾಸಾಶನ ಹೆಚ್ಚಳ ಮಾಡದೇ ಇದ್ದರೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲಾ ಬಂದ್ ಹೊಸಪೇಟೆ ಬಂದ್ ಹೋಬಳಿ ಬಂದ್ ಗ್ರಾಮ ಘಟಕಗಳು ಬಂದ್ ಈ ರೀತಿಯ ಹಂತ ಹಂತವಾದ ಹೋರಾಟಗಳನ್ನು ಮಾಡಿ ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಮಾಡ್ತೀವಿ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಸಮಾಜದ ದುರ್ಬಲ ವರ್ಗ ಆಗಿರತಕ್ಕಂತ ಅಂಗವಿಕಲರ ಬಗ್ಗೆ ಸರ್ಕಾರ ಒಂದು ಸೂಕ್ತವಾದ ಕ್ರಮ ಕೈಗೊಂಡು ನ್ಯಾಯಯುತವಾದ ಬೇಡಿಕೆ ಇದೆ ಅದನ್ನು ಈಡೇರಿಸಬೇಕು ಜೊತೆಗೆ ವಿಕಲಚೇತನರಿಗೆ 2008 ರಲ್ಲಿ ಈ ರೀತಿಯಾಗಿ ವಿಕಲಚೇತನರಿಗೆ ರಾಜ್ಯಾದ್ಯಂತ ಉಚಿತ ಬಸ್ ಪಾಸನ್ನು ಕೊಟ್ಟಿತ್ತು ಅಂದರೆ ಇಡೀ ನಮ್ಮ ಸ್ಟೇಟ್ನಲ್ಲಿ ಯಾವುದೇ ಬಸ್ನಲ್ಲಿ ಹೆಂಗಾದರೂ ವಿಕಲಚೇತನರು ಪ್ರಯಾಣ ಮಾಡಬಹುದು ಇತ್ತು ಅಂತಕ್ಕಂಥದ್ದು ಬರ್ತಾ ಬರ್ತಾ ಅದನ್ನು 200 ಕಿಲೋಮೀಟರ್ ವ್ಯಾಪ್ತಿಗೆ ಮಾಡಿಕೊಂಡ್ರು ಈಗ 100 ಕಿಲೋಮೀಟ್ರಿಗೆ ಮಾಡಿದರೆ ಅದಕ್ಕೆ ನಾವೇನು ಮಾಡಬೇಕು ಪ್ರತಿ ವರ್ಷ 680 ರೂಪಾಯಿ ಡಿ ಡಿ ಕಟ್ಟಬೇಕು ಆನ್ಲೈನಲ್ಲಿ ಅರ್ಜಿ ಹಾಕಬೇಕು ಅಂದರೆ ಸರಿಸುಮಾರು 700 ರಿಂದ 800 ರೂಪಾಯಿ ಪ್ರತಿ ವರ್ಷಕ್ಕೆ ನಾವು ಮಾಡಬೇಕು ಅದು ಎಷ್ಟು ನಾವು ವಾಸ ಮಾಡತಕ್ಕಂಥ ಸ್ಥಳದಿಂದ 100 ಕಿಲೋಮೀಟರ್ವರೆಗೆ ಮಾತ್ರ ಪ್ರಯಾಣ ಮಾಡ್ತಕ್ಕಂಥದ್ದಾಗಿದೆ ಇದು ವಿಕಲಚೇತನರಿಗೆ ಮಾಡ್ತಕ್ಕಂಥ ಅನ್ಯಾಯ ಆಗಿದೆ ಸರ್ಕಾರ ಬೇರೆ ಬೇರೆ ಯೋಜನೆಗಳಲ್ಲಿ ಬೇರೆ ಬೇರೆ ವರ್ಗದ ಜನರಿಗೆ ಬೇರೆ ಬೇರೆ ಸವಲತ್ತುಗಳನ್ನು ಕೊಡಬೇಕಾದ್ರೆ ಸಮಾಜದ ದುರ್ಬಲ ವರ್ಗದ ಆಗಿರ್ತಕ್ಕಂಥ ವಿಕಲಚೇತನರಿಗೆ ಯಾಕೆ ಇಡೀ ರಾಜ್ಯದಂಥ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಬಸ್ ಪಾಸ್ನ ಒಂದು ಕೊಡೆ ಮಾಡಿ ಕೊಡಬಾರ್ದು ಅಂತಕ್ಕಂಥದ್ದು ಕೂಡ ಆಗ್ರಹ ಆಗಿದೆ ಸರ್ಕಾರ ದಯಮಾಡಿ ವಿಕಲಚೇತನರ ಅಕ್ಕತಾಯಗಳನ್ನು ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲಾಂತಿದ್ರೆ ವಿಕಲಚೇತನರು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ದಿನಗಳು ದೂರ ಇಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಪ್ರತಿ ವರ್ಷದ ಜುಲೈ 1ರಿಂದ ಅರಣ್ಯ ಇಲಾಖೆಯಿಂದ ವನಮಹೋತ್ಸವ ಆಚರಿಸಿಕೊಂಡು ಬರಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸಸಿ ನೆಡುವ ಮೂಲಕ ಸಚಿವ ಜಮೀರ್ ಅಹಮದ್ ಖಾನ್ ರವರು ವನಮಹೋತ್ಸವ ಸಪ್ತಾಹಕ್ಕೆ ಚಾಲನೆ ನೀಡಿದ್ದಾರೆ ಹೌದು ದಿನಾಂಕ 1ರಂದು ಅರಣ್ಯ ಇಲಾಖೆಯಿಂದ ವನಮಹೋತ್ಸವ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಭಾಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಸಸಿ ನೆಟ್ಟು ನೀರೆರಿಯುವ ಮೂಲಕ ವನಮಹೋತ್ಸವ ಸಪ್ತಾಹಕ್ಕೆ ಚಾಲನೆ ನೀಡಿದರು ಬಳಿಕ ಅರಣ್ಯಾಧಿಕಾರಿಗಳು ಮಾತನಾಡಿ ತಾಲೂಕಿನ ಸಾರ್ವಜನಿಕರಿಗೆ ಹಾಗೂ ರೈತರಿಗೋಸ್ಕರ ಈ ವರ್ಷ 93,000 ಸಸಿಗಳನ್ನು ಬೆಳೆಸಲಾಗಿದೆ ನಗರ ಸೇರಿದಂತೆ ಅರಣ್ಯ ಇಲಾಖೆಯಲ್ಲಿ ಸಸಿಗಳನ್ನು ನೀಡಲಾಗುವುದು ಸಾರ್ವಜನಿಕರು ಸಸಿಗಳ ಸಂರಕ್ಷಣೆಗೆ ಸಹಕರಿಸಬೇಕೆಂದು ಕರೆ ನೀಡಿದರು ನಮಸ್ಕಾರ ಹೊಸಪೇಟೆ ಸಾರ್ವಜನಿಕರಿಗೆ ಅರಣ್ಯ ಇಲಾಖೆ ಮನವಿ ಏನಂತಂದರೆ ಜುಲೈ 1ರಿಂದ 7ರವರೆಗೂ ವನಮಹೋತ್ಸವ ಸಪ್ತಾಹ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಆದ್ದರಿಂದ ತಾವೆಲ್ಲರೂ ಅರಣ್ಯ ಇಲಾಖೆ ಜೊತೆಗೆ ಕೈ ಜೋಡಿಸಿ ಅರಣ್ಯ ಇಲಾಖೆಯಿಂದ ದೊರಕಿಕೊಳ್ಳುವ ಸಸ್ಯಗಳನ್ನು ತಮ್ಮ ಸ್ಥಳಗಳಲ್ಲಿ ತಮ್ಮ ಹೊಲಗದ್ದೆಗಳಲ್ಲಿ ಅಥವಾ ಸರ್ಕಾರಿ ಯಾವುದೇ ಜಾಗದಲ್ಲಿ ಅಕ್ಕಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ
ಅರಣ್ಯ ಸಂಪತ್ತನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ನೀಡಬೇಕಂತಂದು ಎಲ್ಲ ಹೊಸಪೇಟೆ ಸಾರ್ವಜನಿಕರ ಹೊಸಪೇಟೆ ತಾಲೂಕಿನ ಸಾರ್ವಜನಿಕರಿಗೆ ಕಳಕಳಿಯಿಂದ ಅರಣ್ಯ ಇಲಾಖೆ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಹೊಸಪೇಟೆ ತಾಲೂಕಿನ ಸಾರ್ವಜನಿಕರಿಗೆ ಹಾಗೂ ರೈತರಿಗೋಸ್ಕರ ಅರಣ್ಯ ಇಲಾಖೆ ವತಿಯಿಂದ ಈ ಸಾರಿ 93,000 ಸಸಿಗಳನ್ನು ಬೆಳೆಸಿದ್ದೇವೆ. ಉದ್ಯೋಗ ಖಾತ್ರಿಯಲ್ಲಿ 10,000 ಸಸಿಗಳನ್ನು ಬೆಳೆಸಿದ್ದೇವೆ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ನಡಲು 25,000 ಸಸಿ ನಡೆಸಿದ್ದೇವೆ. ಅಂದಾಜಾಗಿ ನಮ್ಮ ಹೊಸಪೇಟೆ ತಾಲೂಕಿನಲ್ಲಿ ಇವಾಗ 150,000 ಸಸಿಗಳ ಲಭ್ಯವಿರುತ್ತದೆ ನಮ್ಮ ನರ್ಸರಿಯಲ್ಲಿ. ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಾರ್ವಜನಿಕರಲ್ಲಿ ಕೇಳ್ತಾ ಇದ್ದೇನೆ. ಹೊಸಪೇಟೆ ಪ್ರಾದೇಶಿಕ ವಲಯಕ್ಕೆ ಹೊಸಪೇಟೆ ತಾಲೂಕಿನ ಎಲ್ಲ ವ್ಯಾಪ್ತಿ ಒಳಪಡುತ್ತದೆ. ಸ್ವಲ್ಪ ಭಾಗ ಕಂಪ್ಲಿ ಭಾಗ ಹಾಗೂ ಅಗರಬೊಮ್ಮಳ್ಳಿ ಭಾಗ ಒಳಪಡುತ್ತದೆ ಹಾಗೂ ನಮ್ಮ ಹೊಸಪೇಟೆ ತಾಲೂಕಿನಲ್ಲಿ ಸುಮಾರು 38,000 ಹೆಕ್ಟೇರ್ನಷ್ಟು ಅರಣ್ಯ ಪ್ರದೇಶ ಇರುತ್ತದೆ. ದಿನಾಂಕ 3ರಂದು ಕಡ್ಲಿಗಡುಬು ಹುಣ್ಣಿಮೆಯ ದಿನದಂದು ಗುರುಪೂರ್ಣಿಮಾ ನಡೆಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಾಯಿಬಾಬಾ ಭಕ್ತ ಹಾಗೂ ಕಾಂಗ್ರೆಸ್ ಮುಖಂಡ ದೀಪಕ್ ಕುಮಾರ್ ಸಿಂಗ್ ರವರ ಸಹಕಾರದಿಂದ ದಿನಾಂಕ 2ರಂದು ಸಾಯಿಬಾಬಾರವರ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 2ರಂದು ಬೆಳಿಗ್ಗೆ ನಗರದ ಪಾದುಗಟ್ಟೆ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಅರ್ಚಕರಿಂದ ಪೂರ್ಣ ಕುಂಭಗಳ ಪೂಜೆ ನೆರವೇರಿಸಿದರು. ಬಳಿಕ ಸಿಂಗರಿಸಿದ ತೆರೆದ ವಾಹನದಲ್ಲಿ ಸಾಯಿಬಾಬಾರವರ ಭಾವಚಿತ್ರವನ್ನಿರಿಸಿ ಸಕಲ ತಾಶಾರಾಂಡೋಲ ವಾದ್ಯಗಳೊಂದಿಗೆ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಪೂರ್ಣ ಕುಂಭ ಹೊತ್ತ ಮಹಿಳೆಯರು ಮೆರವಣಿಗೆಗೆ ಮೆರುಗು ತಂದರು. ಹೀಗೆ ಮೆರವಣಿಗೆಯು ಬಳ್ಳಾರಿ ರಸ್ತೆ ಕಾರಿಗನೂರು ಬಳಿ ಬರುವ ಸಾಯಿಬಾಬಾ ದೇಗುಲಕ್ಕೆ ಆಗಮಿಸಿದ ನಂತರ ವಿಶೇಷ ಪೂಜೆಗೈದು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು.
ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ನಗರದಲ್ಲಿ ನಡೆದ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.